ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಶರತ್ ನವರಾತ್ರಿ ಅಂಗವಾಗಿ ಸೋಮವಾರ ನಡೆದ ಧರ್ಮಧ್ವಜ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಶ್ರೀ ನಂಜಾವಧೂತ ಸ್ವಾಮೀಜಿ दीबा ज्योति बरह प्रम्भा है कन्या कुमारी दी माँ ही अन्नो दरगी प्रचोद जाएं वोम ब्रह्म जगत जोदी स्वरूप श्री दीप महालक्ष्मी नमः महान कुसुमा चक्रदान स्मर्प भक्ति पूर्व ನಂತರ ಮಾತನಾಡಿ ರಾಜ್ಯ ಸರ್ಕಾರ ಜಾರಿಗೊಳಿಸಲು ಮುಂದಾಗಿರುವ ಜಾತಿ ಜನಗಣತಿ ವರದಿ ಮರು ಪರಿಶೀಲಿಸಬೇಕೆಂದು ಆಗ್ರಹಿಸಿದರು ರಾಜ್ಯದಲ್ಲಿರುವ ಒಕ್ಕಲಿಗ ಮತ್ತು ಲಿಂಗಾಯತ ಸೇರಿದಂತೆ ಹಲವಾರು ಸಮುದಾಯಗಳ ಜಾತಿ ಜನಗಣತಿ ಸರಿಯಾದ ಕ್ರಮದಲ್ಲಿ ನಡೆದಿಲ್ಲ ಇದು ಹಲವಾರು ಸಮುದಾಯಗಳ ಶೈಕ್ಷಣಿಕ ಸಾಮಾಜಿಕ ಉದ್ಯೋಗಗಳ ಮೇಲೆ ಪರಿಣಾಮ ಬೀರಲಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆತುರ ಪಡೆದೆ ಜಾತಿ ಜನಗಣತಿ ಅನುಷ್ಠಾನಕ್ಕಿಂತ ಮುಂಚೆ ಮರುಪರಿಶೀಲಿಸುವ ಅಗತ್ಯವಿದೆ ಮತ್ತೊಮ್ಮೆ ಜಾತಿ ಗಣತಿ ರಾಜ್ಯದಲ್ಲಿ ನಡೆದರೆ ಎಲ್ಲ ಸಮಾಜಗಳಿಗೂ ಸಾಮಾಜಿಕ ನ್ಯಾಯ ಸಿಗಲಿದೆ ಈ ಬಗ್ಗೆ ಆತುರದ ನಿರ್ಧಾರ ಬೇಡ ಎಂದು ಪಟಕಪುರಿ ಮಹಾಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವದತ್ತ ಸ್ವಾಮೀಜಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ವೈಜ್ಞಾನಿಕವಾದ ವಸ್ತುನಿಷ್ಠ ಜಾತಿ ಗಣತಿ ಬೇಕಾದಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಎಲ್ಲ ಕಡೆ ನಮ್ಮ ಡಾಟಾಗಳು ಸಿಗ್ತವೆ ಒಂದಲ್ಲ ಒಂದು ಕಡೆ ಎಲ್ಲರೂ ಸ್ಕ್ಯಾನ್ ಆಗೇ ಆಗಿರ್ತಾರೆ ಯಾರೂ ಕೂಡ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅದರಿಂದ ಎಲ್ಲರನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾನಿಟ್ರ್ ಮಾಡಿ ಯಾವ್ಯಾವ ಸಮುದಾಯಕ್ಕೆ ಏನೇನು ಕೊರತೆ ಇದೆ ಏನೇನು ಅವರಿಗೆ ಇನ್ನೂ ಅವಕಾಶಗಳು ಸಿಗಬೇಕಾಗಿತ್ತು ಯಾವ್ಯಾವ ಸಮುದಾಯಕ್ಕೆ ಯಾವ್ಯಾವ ಸಾಮಾಜಿಕವಾದ ವಂಚನೆಗಳಾಗಿದ್ದಾವೆ ಸಣ್ಣ ಪುಟ್ಟ ಸಮುದಾಯ ಐವತ್ತು ಸಾವಿರ ಅರವತ್ತು ಸಾವಿರ ಬುಟ್ಟಿ ಎಣ್ಯೋ ಅಂಥವರು ಮೇದಾರರು ಬಹಳಷ್ಟು ಅವರೆಲ್ಲ ಮೈಕ್ರೋ ಮೈನಾರಿಟೀಸ್ ತುಂಬ ಕಡಿಮೆ ಇರೋವಂಥ ಸಮುದಾಯಗಳು ಅಕ್ಕಿ ಪಿಕ್ಕಿ ಜನಾಂಗ ಅವರೆಲ್ಲ ಇನ್ನೂ ಸರ್ಕಾರದ ಗಣನೆಗೆ ಬರಲಿಲ್ಲ ಇಂಥ ನೂರಾರು ಸಮುದಾಯಗಳಿಗೆ ನ್ಯಾಯ ಒದಗಬೇಕು ಹಾಗೆ ಅಂತೇಳಿದ್ರೆ ಮತ್ತೊಮ್ಮೆ ಅತ್ಯಂತ ಪ್ರಾಮಾಣಿಕವಾದ ಜಾತಿ ಗಣತಿ ನಡೀಬೇಕಾಗ್ತದೆ ಅವರ ಸಾಮಾಜಿಕವಾದ ಆರ್ಥಿಕವಾದ ಶೈಕ್ಷಣಿಕವಾದ ಸ್ಥಿತಿಗತಿಗಳು ಇವತ್ತಿನ ಮಟ್ಟದಲ್ಲಿ ಹೇಗಿದೆ ಅನ್ನು ನೋಡಬೇಕಾಗ್ತದೆ ಸಂಖ್ಯೆಯಲ್ಲಿ ದೊಡ್ಡ ಸಮುದಾಯ ಆದ ತಕ್ಷಣ ಅವರೆಲ್ಲ ಶ್ರೀಮಂತರಾಗಬೇಕು ಅಂತೇನಿಲ್ಲ ಇವತ್ತು ಕಾಲು ಎಕರೆ ಅರ್ಧ ಎಕರೆ ಇಟ್ಕೊಂಡಿರುವಂಥ ಒಕ್ಕಲಿಗರು ನಾವು ನೋಡ್ತೀವಿ ಇವತ್ತು ಅಷ್ಟು ಇಲ್ಲದೆ ಇರುವಂಥ ವೀರಶೇವರು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಇದರಿಂದ ಎಲ್ಲರನ್ನೂ ಒಂದೇ ತಕಡೆಯಲ್ಲಿ ನೀವು ತೂಗುವಂಥದ್ದಾಗಬಾರ್ದು ಹಾಗಾಗಿ ಎಲ್ಲರಿಗೂ ನೀವು ನ್ಯಾಯ ಕೊಡ್ತೀವಿ ಅನ್ನೋ ಭಾವನೆ ವ್ಯವಸ್ಥೆದಾದರೆ ಇನ್ನೊಂದು ಸರಿ ಇದೆಲ್ಲವನ್ನು ಕೂಡ ಮರುಪರಿಶೀಲನೆ ಮಾಡಿ ಆದಷ್ಟು ಶೀಘ್ರ ಗಣತಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಆಗಿರುವಂಥ ಮೀಸಲಾತಿನಲ್ಲಿ ಭಾಳಷ್ಟು ಪ್ರಶ್ನೆಗಳಿದ್ದಾವೆ ಒಕ್ಕಲಿಗರಿಗೆ ಇವತ್ತು ಒಂದು ಒಂದು ಕಾಲು ಕೋಟಿಗೂ ಮಿಕ್ಕ ಜನಸಂಖ್ಯೆ ನಾವು ಇದೀವಿ ಅಂತ ಹೇಳ್ತೀವಿ ನಮಗೆ ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟು ಅಷ್ಟಕ್ಕೇನು ಇಲ್ಲೋದಿಲ್ಲ ನಾಲ್ಕು ಪರ್ಸೆಂಟಲ್ಲಿ ಇನ್ನೂ ಹಂಚ್ಕೊಳ್ಬೇಕು ನಾವು ಬೇರೆ ಬೇರೆ ಸಮುದಾಯಗಳ ಜೊತೆ ಹಂಚ್ಕೊಳ್ಬೇಕು ಹಾಗೆ ವೀರಶೈವರಿಗೆ ಅವ್ರದೇ ಆದ ರೀತಿನಲ್ಲಿ ಅನ್ಯಾಯ ಆಗಿದೆ ಕೆಲವರು ಟು ಎ ಕೇಳ್ತಾರೆ ಇನ್ನು ಕೆಲವರು ನಾವು ಬೇಡ ಜಂಗಮರಿದೀವಿ ನಮಗೆ ಸಿ ಏನು ಇತ್ತು ಅದನ್ನು ಮತ್ತೆ ಅದನ್ನೇ ಮಾಡಿಕೊಡಿ ಅಂತ ಕೇಳ್ತಾರೆ ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಮೀಸಲಾತಿ ವಿಷಯದಲ್ಲಿ ಎಲ್ಲ ಸಮುದಾಯಗಳು ಅವರು ಇವರು ಅಂತ ಹೇಳೋದಿಲ್ಲ ಎಸ್ ಟಿ ಕೊಡಿ ಅಂತೇಳಿ ಆಲಮತ ಸಮುದಾಯ ಕೇಳ್ತದೆ ಕಾಡುಗೋಲ್ರು ನಾವು ಟಿ ಇದೀವಿ ನಿಜವ ಟ್ರೈಬಲ್ಸ್ ನಾವು ನಮಗೆ ಟಿ ಮೀಸಲಾತಿಯನ್ನು ಕೊಡಿ ಅಂತ ಕೇಳ್ತಾರೆ ನಾಯಕರು ನಮಗಿರೋಂಥ ಮೀಸಲಾತಿಯನ್ನು ಹೆಚ್ಚಿಸಿ ಅಂತ ಕೇಳ್ತಾರೆ ಎಲ್ಲ ಸಮಸ್ಯೆಗಳು ಅತ್ಯಂತ ಸೂಕ್ಷ್ಮವಾದ ಮತ್ತು ಜಟಿಲ ಸಮಸ್ಯೆಗಳು ಇವನ್ನ ಬಿಡಿಸ್ಬೇಕಾದ್ರೆ ಭಾಳಷ್ಟು ತಾಳ್ಮೆ ಇರಬೇಕಾಗ್ತದೆ ಯಾವುದೇ ಆ ಥರ ಬೇಡ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಂದರ್ಭಗಳಲ್ಲಿ ಸರಿಯಾದ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡ್ಲಿ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಇರ್ತೀವಿ